ವರವನ್ನು ಕೊಡು ಮಾವ ಮಗಳನ್ನು ಬೇಡುವೆನು ವರವನ್ನು ಕೊಡು ಮಾವ ಮಗಳನ್ನು ಪಣಿತನ ಕೈಯಿರುತ್ತೀವಿ ಕೂಡಿ ಇಲ್ಲದಿದ್ರ ಹೋಗ್ತೇವೆ ಕೊಡಬೇಡ ನೀ ಹೆಂಡತಿಯ ಕೈಯೊಳಗಲ್ಲ ಗಮ ಕೊಡಬೇಡ ನೀ ಹೆಂಡತಿಯ ಕೈಯೊಳಗಲ್ಲ ಗಮ ಕೊಟ್ಟರೆ ನೀನಾಗತಿಯ ಹೆಂಡತಿಯ ಗುಲಾಮ ಕೊಡಬೇಡ ನೀ ಹೆಂಡತಿಯ ಕೈಯೊಳಗಲ್ಲ ಗಮ ಕೊಟ್ಟರೆ ನೀನಾಗತಿಯ ಹೆಂಡತಿಯ ಗುಲಾಮ ಅದಕ್ಕೆಂದೇ ಮದುವೆಯಾಗಲಿಲ್ಲ ನಮ್ಮ ಎಪಿಜೆ ಅಬ್ದುಲ್ ಕಲಾಮ ತಮಗೆಲ್ಲರಿಗೂ ಬೆಳಗಾವಿಯ ಎಂಬಿ ಹೊಸಳಿ ಮಾಡುವ ಸಲಾಮ 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 ಅನ್ನುವಂತ ಮಾತು ಯಾರ್ಯಾರು ಚಪ್ಪಾಳೆ ಹೊಡೆದ್ರೆ ಅವರೆಲ್ಲರಿಗೂ ಧನ್ಯವಾದಗಳು ಮತ್ತೆ ಯಾರು ಚಪ್ಪಾಳೆ ಹೊಡೆದಿಲ್ಲ ಅವರಿಗೂ ಸರಿ ಧನ್ಯವಾದಗಳು ಚಪ್ಪಾಳೆ ಹೊಡಿಬೇಕ್ರಿ ಜೀವನದಲ್ಲಿ ಚಪ್ಪಾಳೆ ಹೊಡಿಬೇಕು ನಾ ಕೆಲವೊಂದು ಹಾಸ್ಯ ಕಾರ್ಯಕ್ರಮ ಕೊಡ್ತಿರ್ತೀನಿ ಮೊನ್ನೆ ನಾನು ನಮ್ಮ ಸೋನಾರಸರು ಗೋವಾದಾಗ ವಾಸ್ಕೋದಾಗ ಒಂದು ಹಾಸ್ಯ ಕಾರ್ಯಕ್ರಮ ಕೊಡಕತ್ತಿದ್ವಿ ಸಿಕ್ಕಾಪಟ್ಟೆ ರಶ್ ಇತ್ತು ಹಿಂಗ ಹಾಸ್ಯ ಕಾರ್ಯಕ್ರಮ ನಡೆದಿತ್ತು ನನ್ನ ಮಾತು ಕೇಳಿ ಎದ್ದೆ ಜನಗಾಗುತ್ತಿದ್ರು ಬಿರುಗಿ ಜನಗಾಗುತ್ತಿದ್ರು ಬಾಜು ಇದ್ದವ್ರು ಬಡವರಿಗಾಗುತ್ತಿದ್ರ ಹೀಗಿದ್ದಾಗ ಹಿಂದೆ ಕುಂತವ್ನು ಯಾಕೆ ಹೊರ ಮಾಡಿಬಿಟ್ಟ ನಾ ಹೇಳಿನಿ ಸರ್ ಐದು ನಿಮಿಷ ನನ್ನ ಕಾರ್ಯಕ್ರಮ ಮುಗಿತೈತಿ ಮುಗಿಸ್ಕೊಂಡು ಹೋಗ್ರಿ ಅಂತ ಅನ್ನಿ ಅವೇನ್ ಹೇಳ್ಬೇಕ ಹೋಗ್ರಿ ಸರ್ ನಾನು ಸಾಂಗ್ರಿ ನನಗ ನಾ ಮನಿ ಹೋಗುತ್ತಾನ ನಾನು ಹೇಳಿ ಊಟನ ಮಾಡಂಗಿಲ್ಲ ಅನ್ನುವ ನಿನಗೆ ಊಟನ ಮಾಡಂಗಿಲ್ಲ ಅಂತಾನೆ ಪುಣ್ಯ ಮಾಡಿದಿಪ್ಪ ನಿನ್ನೆ ಅಂತ ಹೇಳ್ತಿ ನಿನಗೆ ಸಿಗಬೇಕಾರ ಅಂತ ನಾ ಅಂದ್ರೆ ಅವೇನ್ ಹೇಳ್ಬೇಕ ಹಂಗಲ್ರಿ ಮನೆಗೆ ಹೋಗಿ ನಾನೇ ಅಡಿಗೆ ಮಾಡಬೇಕು ಅಂತಾನವ ಏನ್ ವೈಯಕ್ತಿಕ ಜೀವನದೊಳಗೆ ಹಾಸ್ಯವನ್ನು ಹೇಳಬೇಕು ಅಂತಂದ್ರೆ ಇವತ್ತು ತಾಳಿಕೋಟೆ ಒಳಗೆ ಹಾಸ್ಯ ಕಾರ್ಯಕ್ರಮ ಐತಿ ಅಧ್ಯಕ್ಷರು ಫೋನ್ ಮಾಡಿ ಹೇಳಿದ್ರು ಬರಬೇಕು ಅಂತ ಹೇಳಿ ಲಘು ಲಘುನ ಊಟ ಮಾಡಿ ಬರಬೇಕು ಅಂತ ಹೇಳಿ ನನ್ನ ಹೆಂಡತಿಗೆ ಊಟ ಕೊಡಲೇ ಹಾಸ್ಯ ಕಾರ್ಯಕ್ರಮ ಐತಿ ಅಂತಾನೆ ಹಾಗೆ ತಾಟ್ ಹಚ್ಚಿದಕ್ಕೆ ನನ್ನ ಮುಂದೆ ಸರಿಸೆ ನಿಮ್ಮ ನಾ ಹೇಳಿನಿ ನಿನಗೆ ಇಂಗ್ಲಿಷ್ ಬರ್ಲಿಲ್ಲ ಅಂದ್ರೆ ಇಂಗ್ಲಿಷ್ ಪದ ಯಾಕೆ ಬಳಸ್ತೀರಿ ಮಧ್ಯಾಹ್ನ ಊಟಕ್ಕೆ ಲಂಚ್ ಅಂತಾರ ರಾತ್ರಿ ಡಿನ್ನರ್ ಅಂತಾರ ಅಂತಾನೆ ಅದಕ್ಕೆ ಹೇಳ್ಬೇಕ ಮಧ್ಯಾಹ್ನಕ್ಕೆ ಲಂಚ್ ಅಂತಾರೆ ರಾತ್ರಿಗೆ ಡಿನ್ನರ್ ಅಂತ ನಿನಗಿಂತ ಚಂದ ನನಗೆ ಗೊತ್ತೈತೆ ನಾ ಕೊಟ್ಟಿದ್ದು ಡಿನ್ನರ ಯಾಕಂದ್ರೆ ಹಳಸಿದ ತಂಗಳ ರಾತ್ರಿ ಕೊಟ್ಟೇನಿ ಅಂದಾಗೆ ನೀವರೇ ಟ್ಯಾಕಿ ಬಿಡ್ತೀರಿ ನಾವು ಪರಿಸ್ಥಿತಿ ಏನಾಗಿರ್ಬೇಕ ಅಲ್ರಿ ತಿಂಗಳ ಪೂರ್ತಿ ದುಡಿಯವ್ರಿ ನಾ ವಾಣಿಜ್ಯ ತೆರಿಗೆ ಏನಾಯ್ತು ಕೆಲಸ ಮಾಡ್ತೀನಿ ಬೈ ಹುಡುಗ ತಿಂಗಳ ಪೂರ್ತಿ ದುಡಿಯವ್ರಿ ನಾವು ಸಂಬಳ ನಾವು ಬಳಸಿದ ತಿಂಗಳನ್ನ ಚೆನ್ನಾಗಿರ್ತಾರೆ ನಮ್ಗೆ ನಾ ಹೇಳಿ ನೀನು ಕೊಡೋದಾಗಿದ್ರೆ ಯಾವ್ದಾರ ಊರೇ ನಾಯಿಗಾರ ಹಾಕ್ಬೇಕಿಲ್ಲ ಅಂತಾನೆ ಅದಕ್ಕೆ ಏನ್ ಹೇಳ್ಬೇಕ ಇನ್ನು ನಾಯಿಗೆ ಹಾಕಾಕತ್ತೀನಿ ನಾಯಿಗೆ ಹಾಕಾಕತ್ತೀನಿ ನಾಯಿ ಬರ್ಲಿಲ್ಲ ಅಷ್ಟೊಳಗೆ ನೀವು ತಿನ್ನ ಕೊಟ್ಟೇನಿ ತಂದೆ ಬಾಯಿ ಮುಗಿದು ಊಟ ಮಾಡಬೇಕು ಮನೆ ವಿಷಯ ಮನೆಯಾಗಿರ್ತದೆ ಅಂತಂದ್ರೆ ಮೊನ್ನೆ ರವಿವಾರ ದಿವಸ ಸೋನಾರ ಸರ್ ನಮ್ಮ ಮನೆಗೆ ಬಂದಿದ್ರು ನಾಷ್ಟಾಗಿ ಬಾಸಿ ಮಾಡಿದ್ರೆ ಬಾಸಿ ತಿನ್ಕೊಂತ ತಿನ್ಕೊಂತ ಹಾಕಿದ್ರೆ ಸ್ವಲ್ಪ ಕ್ಷೀಣಿಸ್ಬೇಕು ಅಂತ ಹೇಳಿ ನಾ ಏನ್ ಹೇಳಿದೆ ಅಂತಂದ್ರೆ ಲೇ ನೀ ಏನೇ ಹೇಳೋ ನೀನು ನಮ್ಮ ಮೌನ ಜೊತೆ ದ್ವಾಸಿನ ಮಾಡಕ್ ಬರಂಗಿಲ್ಲ ಅಂತಾನೆ ನೀ ಏನ ಹೇಳೋ ನೀನು ನಮ್ಮ ಮೌನ ಜೊತೆ ದ್ವಾಸಿನ ಮಾಡಕ್ ಬರಂಗಿಲ್ಲ ಅಂತಾನೆ ಹಾಕಿದ್ದಕ್ಕೆ ಏನ್ ಹೇಳ್ಬೇಕ ನಾ ನಿಮ್ಮ ಮೌನ ಜೊತೆ ದ್ವಾಸಿ ಮಾಡ್ಕೊಡ್ತೇನೆ ನೀ ನಿಮ್ಮ ಮಕ್ಕಳ ಜೊತೆ ಹಿಟ್ಟು ಉಟ್ಕೊಳ್ಳಿ ಅಂತಂದ್ರೆ ಯೋನ ಶಿವನ ಚೋಳ ಕಣ್ಣ ಉದ್ರೆ ಕೊಡ್ತಾರ್ರಿ ಮೊನ್ನೆ ಆರನೇ ವೇತನ ಆಯೋಗ ಬಂದ ಕೂಡಲೇ ಒಂದು 10,000 ರೂಪಾಯಿ ಡಿಫ್ರೆಂಟ್ ಒಂದು ಅರಿಯರ್ಸ್ ಬಂತು ಅದ್ರ ಏನು ಒಂದು ಹೆಂಡತಿಗೆ ಗಿಫ್ಟ್ ಕೊಟ್ಟ ಖುಷಿ ಮಾಡ್ಬೇಕು ಅಂತ ಹೇಳಿ ಒಂದು ರೇಷ್ಮೆ ಸೀರೆ ತಗೊಂಡು ಹೋಗಿದ್ದೆ ಯಾಕೆ ಇಟ್ಟೆ 10,000 ರೂಪಾಯಿ ರೇಷ್ಮೆ ಸೀರೆ ಅದನ್ನ ತೈಯಾಗಿ ಹೇಳ್ಕೊಂಡು ಹಿಂಗೆ ಕೆಳಗೊಮ್ಮೆ ಮ್ಯಾಗೊಮ್ಮೆ ರತ್ತಿ ಪೇಪರ್ ನೋಡಿದಂಗ ಗುಣಾಗತ್ತಾಳ ಯಾಕೆ ಹಂಗೆ ಗುಣಾಗತ್ತೆ ಏನ ಎಷ್ಟು ಕೊಟ್ರಿ ಇದಕ್ಕೆ ಅಂದ್ರೆ 10,000 ರೂಪಾಯಿ ಕೊಟ್ಟೆ ಏನಂತಾನೆ 10,000 ಕೊಟ್ರೆ ವೇಸ್ಟ್ ರೀ ಅಂತಂದ್ರೆ ಕರೆ ಹೇಳ್ತೀನಿ ನೀವೆಲ್ಲ ವೇಸ್ಟ್ ಮಾಡಿದ್ರಿ ನಿಮಗ ಕರೆ ಹೇಳ್ತೀನಿ ನಿಮಗ ಸಿಲೆಕ್ಟ್ ಮಾಡಾಕ ಬರಂಗಿಲ್ಲ ಚಾಯ್ಸ್ ಮಾಡಾಕ ಬರಂಗಿಲ್ಲ ಅಂತಂದ ಬಟ್ಟೆ ಮನ ಮನೆ ಸಂಘಾದಂಗಾತ ನಾ ಹೇಳಿನಿ ಇದನ್ನು ಒಂದು ಸರಿ ಅಲ್ಲ 100 ಸರಿ ಹೇಳಿದಾರೆ ನಾನು ಸಿಲೆಕ್ಟ್ ಮಾಡಕ್ ಬರಂಗಿಲ್ಲ ಅಂತ ಹೇಳಿ ಯಾಕಂದ್ರೆ ಅಷ್ಟು ಕರೆಕ್ಟ್ ಸಿಲೆಕ್ಟ್ ಮಾಡಕ್ ನನ್ನ ದೂರ ಹಂಗಿದ್ರ ನಾ ನಿನ್ಯಾಕೆ ಸಿಲೆಕ್ಟ್ ಮಾಡ್ತೀನಿ ಅಂತಾನೆ ಇವನ್ನೆಲ್ಲ ಯಾಕೆ ಹೇಳಾಕತ್ತೀನಿ ಅಂತ
ಅಂತ ಇವನ್ನೆಲ್ಲ ಹೇಳ್ಕೊಳಕಿಲ್ಲ ಅಂತ. ಇದು ಹೆಂಡ್ರ ಕೊಡ್ರಿ ಸೀರೆ ಆರ್ಸಕಂತ ಹೊಟ್ಟ ಹೋಗೋಣ ಅಂಗಡಿಗೆ. ನಾಯಿ ಬಾಳ ಆಗಿಬಿಡ್ತದೆ, ಮುಂದೆನಿಂದ ಸಂಚಾರಕ್ಕೆ ಅಡ್ಡಾಡಿದ್ರು ಒಂದು ಸೀರೆ ಆರ್ಸಕ್ ಆಗಂಗಿಲ್ಲ ಅವ್ರಿಗೆ. ಇಲ್ಲಿ ತಾಳಿಕೋಟೆ ಒಳಗೆ ಒಂದು ಫೇಮಸ್ ಸ್ಟೋರ್ ಇದ್ದದೆ, ಯಾವ್ದಂದ್ರೆ ಲಕ್ಷ್ಮೀ ಕಾರ್ ಸ್ಟೋರ್ ಅಂತ ಹೇಳಿ, ಸಿಕ್ಕಾಪಟ್ಟೆ ಫೇಮಸ್. ಅದೇ ರೀತಿ ನಮ್ಮ ಬೆಳಗಾವದಾಗ ಒಂದು ಕಾರ್ತಿಕ ಸಾರೀಸ್ ಅಂತ ಐತ್ರಿ. ಮೊನ್ನೆ ಕಾರ್ತಿಕ ಸಾರೀಸ್ ಮಾಲಕ ರಾತ್ರಿ 12 ಗಂಟೆಗೆ ಅಂಗಡಿ ಬಂದ್ ಮಾಡಿ ಮಲ್ಕೊಂಡು ಒಂದು ಫೋನ್ ಬಂತವ್. ಫೋನ್ ಎತ್ತಾನೋ ಆ ಕಡೆಯಿಂದ ಒಬ್ಬ ಜನವನ್ನ ಮಾತಾಡತ್ತಾಳ. ಮಾಲಕರೇ ಅಂಗಡಿ ಯಾವಾಗ ತೆಗಿತೀರಿ? ಬೆಳಿಗ್ಗೆ ಅಂತಂದ 12 ಗಂಟೆಗೆ. ಯವ್ವ ಈಗ ಬಂದ್ ಮಾಡ್ಕೊಂಡ್ ಬಂದೇನಿ, 10 ಗಂಟೆಗೆ ತೆಗಿತೀನಿ ಫೋನ್ ಇಡುವ ಕಟ್ ಮಾಡಿದ. 10 ನಿಮಿಷ ಆಗಿತ್ತು ಮತ್ತೆ ಫೋನ್ ಹಚ್ಚಿದ್ರ. 10 ಗಂಟೆಗೆ ತಗೋ ಹೇಗ್ರಿ, ನಾಳೆ ನನ್ನ ಮದುವೆ ಐತಿ, ನಾನು ಮೇಕಪ್ ಹಾಕೋದು ಯಾವಾಗ ಸೀರೆ ಉಟ್ಕೊಂಡು ಯಾವಾಗ ಲಘು ತೆಗಿರ್ಲ ಅಂತಂದ. ಯವ್ವ ಮದ್ವೆ ಇಟ್ಕೊಂಡ ಸೀರೆ ಸೆಲೆಕ್ಟ್ ಮಾಡಕತ್ತಿದ್ದ, ನಿನ್ನ ಸಮಾಜ 9 ಗಂಟೆಗೆ ತೆಗಿತೀನಿ ಫೋನ್ ಇಡ ಅಂತಂದವ. ಇಲ್ಲಿ ಬಿಡಿ ಇಲ್ಲ ಮಾತ್ರ 10 ನಿಮಿಷ ಬಿಟ್ಕೊಂಡೆ ಮಾತ್ರ ಫೋನ್ ಅಂತಿದ್ಲ. ನಾವು ನಿಮ್ ಖಾಯಂ ಗಿರಾಕಿದೀವ್ರಿ, ಮಾಲಕ ಹಂಗೆ ಮಾಡಾಕತ್ತೀರಿ ಲಘು ತೆಗಿರಿಲ್ಲ ಅಂತಂದಿಕ್ಕೆ. ನೀವು ತಲೆ ಚಿಡದ ಮೂರ ಬಿಟ್ಟೆ ಆಗಿಬಿಡ್ತ. ಯವ್ವ ನೀ ಎಲ್ಲಿದಾರೆ ಮಾತಾಡಕತ್ತಿ ಅದನ್ನ ಹೇಳ ಅಂತಂದವ. ಅಕೇನ್ ಹೇಳ್ಬೇಕ, ನಾನ್ ನಿಮ್ಮ ಅಂಗಡಿಯಾಗಿಂದನ ಮಾತಾಡಕತ್ತೇನಿ ಅಂತಂದೆ. ರಾತ್ರಿ 12 ಗಂಟೆಗೆ ಸೀರೆ ಸಿಲೆಕ್ಷನ್ ಮಾಡ್ಕೊತ ಮುಂತಾಳು. ಸೀರೆ ಪಸಂದ್ ಆಗಿಲ್ಲ ಅಕ್ಕಿಗೆ, ಕಲರ್ ಪಸಂದ್ ಬಂದ್ರೆ ಡಿಸೈನ್ ಪಸಂದ್ ಇಲ್ಲ, ಡಿಸೈನ್ ಪಸಂದ್ ಅಂದ್ರೆ ಪ್ಯಾಟರ್ನ್ ಸರಿ ಇಲ್ಲ. ಅವ್ನು ಆಲಗ ನೋಡಿ 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 ಶರ್ಟ್ ಹಾಕೊಂಡ್ ಹೋಗ್ಬಿಟ್ಟಾನ. ರಾತ್ರಿ 12 ಗಂಟೆಗೆ ಆಯ್ತಂದ್ರೆ ಅಂಗಡಿಯಾಗ ಶರ್ಟ್ ಇಟ್ಟಿದ್ದ ಅಂತ ಹೇಳಿ ಕಾರ್ ತಗೊಂಡ್ ಬಂದ್ ಶಟರ್ ಐತಿ ನೋಡ್ದವ. ಸೀರಿ ರಾಶ್ ಐತಿ, ನಟ್ಟ ನಡ್ಕೊಂಡ್ ಸೀರಿ ಹಿಡ್ಕೊಂಡ್ ಹೀಗಪ್ಪಂದ್ರೆ ಬಿಟ್ಟಾಳ. ಸಮಾಧಾನ ತಗೊಂಡ್ ಮಾಲಕೀಗ ಬದುಕೈತ ಅಂತ ಹೇಳಿ ಅವನು ಹೇಳಿದ. ಯವ್ವ ಈಗ ಪಸಂದ್ ಆದ್ರು ಅಂತಂದ. ಅದಕ್ಕೆ ಏನ್ ಹೇಳ್ಬೇಕ, ಇಲ್ರಿ ಮಾಲಕರ ಇದೇ ಕಲರ್ ಬೇರೆ ಪ್ಯಾಟರ್ನ್ ತೋರಿಸ್ತ ಹೇಳ್ತೀನಿ. ನಿಮ್ಮ ಮಾಲಕ ತಲೆ ಚಾಕರ ಬಂದ್ರೆ ಕೋಮಾನಾಗ ದವಾಖಾನೆ ಅಡ್ಮಿಟ್, ನಾನು ಇನ್ನೂ ಇನ್ನೂ ಪತ್ತೆ ಇಲ್ಲ. ಸ್ನೇಹಿತರ ಹೆಣ್ಣಿನ ಮೇಲೆ ಹೆಂಡತಿ ಮೇಲೆ ಬಹಳಷ್ಟು ಹಾಸ್ಯಗಳನ್ನು ಹೇಳ್ಬಹುದು, ಆದ್ರೆ ಅದೇ ಇದ್ರು ಕೂಡ ಹಾಸ್ಯಕ್ಕಾಗಿ ಮಾತ್ರ ಅನ್ನುವಂಥ ವಿಷಯ. ಯಾಕಂತಂದ್ರೆ ಎಲ್ಲೋ ಒಂದ್ ಕಡೆ ಗೊತ್ತದೆ ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳಿ. ಮೊನ್ನೆ ಸಾಮಾಜಿಕ ಜಾಲತಾಣಗಳು ಒಂದು ಅದ್ಭುತವಾದಂತಹ ಮಾತನ್ನು ನೋಡಿದ ಹೆಣ್ಣಿನ ಬಗ್ಗೆ, ಅದನ್ನ ನಾನು ನಿಮ್ಮ ಮುಂದೆ ಹಂಚ್ಕೋಬೇಕಂತ ಅನ್ಸಾಕತ್ತದೆ. ನಿಮ್ಗೆ ಇಷ್ಟ ಅಂದ್ರೆ ಚಪ್ಪಾಳೆ ಮಾಡಿರಿ ನಂತರ ಈಗಲ್ರಿ. ನಂತರ ಅದೇನು ಅಂತಂದ್ರೆ, ಒಂದು ಹೆಣ್ಣು ತನ್ನ ಗಂಡನಿಗೆ ಹೇಳ್ತಾಳೆ, ಒಂದು ಹೆಣ್ಣು ತನ್ನ ಗಂಡನಿಗೆ ಹೇಳ್ತಾಳೆ, ಈ ದೇಹ ನನ್ನದು ಅರಿಶಿನ ನಿಮ್ಮ ಹೆಸರಿನಲ್ಲಿ, ಈ ದೇಹ ನನ್ನದು ಅರಿಶಿನ ನಿಮ್ಮ ಹೆಸರಿನಲ್ಲಿ, ವೈಫಲ್ಯ ನನ್ನದು ಸಿಂಧೂರ ನಿಮ್ಮ ಹೆಸರಿನಲ್ಲಿ, ಹಣೆ ನನ್ನದು ಕುಂಕುಮ ನಿಮ್ಮ ಹೆಸರಿನಲ್ಲಿ, ಮೂಗು ನನ್ನದು ಮೂಗುತಿ ನಿಮ್ಮ ಹೆಸರಿನಲ್ಲಿ, ಕೊರಳು ನನ್ನದು ಮಾಂಗಲ್ಯ ನಿಮ್ಮ ಹೆಸರಿನಲ್ಲಿ, ಅಂಗೈ ನನ್ನದು ಮದರಂಗಿ ನಿಮ್ಮ ಹೆಸರಿನಲ್ಲಿ, ಬೆರಳು ನನ್ನದು ಕುಂಕುರು ನಿಮ್ಮ ಹೆಸರಿನಲ್ಲಿ, ಬಳೆ ನನ್ನದು ಕೈ ನನ್ನದು ಬಳೆ ನಿಮ್ಮ ಹೆಸರಿನಲ್ಲಿ, ಕಾಲು ಬೆರಳು ನನ್ನದು ಕಾಲುಂಗುರು ನಿಮ್ಮ ಹೆಸರಿನಲ್ಲಿ,